ಕೊಳ್ಳೆಗಾಲ ಅಖಾಡದಲ್ಲಿ ಕಾಕಿ ಕಿಕ್ ಬಿಜೆಪಿ ಜೆಡಿಎಸ್ ವಿರುದ್ಧ ಪುಟ್ಸ್ವಾಮಿ ಘರ್ಜನೆ ಮಾಜಿ ಪೊಲೀಸ್ ಅಧಿಕಾರಿಯಿಂದ ಭರ್ಜರಿ ಕ್ಯಾಂಪೇನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರಕಾದ್ರೆ ಅಲ್ಲಿ ಒಂದ್ ಕಡೆ ಮಹೇಶ್ ಇನ್ನೊಂದ್ ಕಡೆ ಎ ಕೃಷ್ಣಮೂರ್ತಿ ಅವರಿಬ್ಬರ ನಡುವಣ ಟಫ್ ಫೈಟ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಕಂಪೇರ್ ಟು ಮಹೇಶ್ ಎ ಆರ್ ಕೃಷ್ಣಮೂರ್ತಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಲೇಬೇಕು ಅಂತ ಸಜ್ಜಾಗಿದ್ದಾರೆ ಕಾರ್ಯಕರ್ತರುಗಳು ಕೂಡ ಸಾಕಷ್ಟು ಜನ ಕಾಂಗ್ರೆಸ್ನಿಂದ ಎ ಆರ್ ಕೃಷ್ಣಮೂರ್ತಿ ಪರ ದುಡಿತಾ ಇದ್ದಾರೆ ಶ್ರಮಿಸ್ತಾ ಇದ್ದಾರೆ ಇದರ ಮಧ್ಯೆ ಇವರಿಬ್ಬರಿಗೂ ಸೆಡ್ ಹೊಡೆದು ಪುಟ್ಸ್ವಾಮಿ ಸಾಕಷ್ಟು ಚರ್ಚೆ ಆಗ್ತಿದೆ ಜೆಡಿಎಸ್ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡುವ ಕ್ಷೇತ್ರಗಳಲ್ಲಿ ಕೊಳ್ಳೆಗಲ್ಲ ಕೂಡ ಅನ್ನೋ ಒಂದು ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ ಹೌದು ಖಂಡಿತವಾಗಿ ಇಲ್ಲಿ ಕೃಷ್ಣಮೂರ್ತಿ ಆ ಮಟ್ಟಿಗೆ ಏನೋ ಎ ಆರ್ ಕೃಷ್ಣಮೂರ್ತಿ ಏನೋ ಬಹಳಷ್ಟು ಅವಕಾಶ ಮಿಸ್ ಆಗೈತೆ ಸೋತ್ ಸೋತ ಮತ್ತೆ ಗೆಲ್ಲೆಲ್ಲ ಚುನಾವಣೆ ಸೊ ಹಾಗಾಗಿ ಎ ಆರ್ ಕೃಷ್ಣಮೂರ್ತಿ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಎನ್ ಮಹೇಶ್ ಜೆಡಿಎಸ್ ಇಂದ ಸ್ವಾಮಿ ಅವರು ತ್ರಿಕೋನ ಸ್ಪರ್ಧೆ ಇದೆ ಹೌದು ಇಲ್ಲಿ ಮಹೇಶ್ ನ ಸುಲಭವಾಗಿ ಪರಿಗಣಿಸೋಂಗಿಲ್ಲ ಕಡೆಗಣಿಸೋಂಗಿಲ್ಲ ಎ ಆರ್ ಕೃಷ್ಣಮೂರ್ತಿ ಬಗ್ಗೆ ಅನುಕಂಪದ ಲೆಕ್ಕಾಚಾರ ಅದು ಕಡೆಗಣಿಸೋಂಗಿಲ್ಲ ಸೊ ಪುಟ್ಟಸ್ವಾಮಿ ಫ್ರೆಶ್ ಫೇಸ್ ಆ ಕಡೆ ನಡೀತಾ ಇತೆ ಇಲ್ಲಿ ಯಾರು ದಿಢೀರ್ನೆ ಬಂದು ಚುನಾವಣೆಗೆ ಇದ್ದಂತ ಇತಿಹಾಸ ಇಲ್ಲ ಇಲ್ಲ ಸೋಲನ್ನ ಕಂಡು ನಂತರ ಗೆಲುವನ್ನ ಕಂಡವರಿದ್ದಾರೆ ದಿಢೀರ್ನ ಗೆಲುವು ಯಾರಿಗೂ ಸಿಕ್ಕಿಲ್ಲ ಹೌದು ಹಾಗಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಕಂಡರು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಾಳಗ ಕಾಳಗ ಯಾರ್ಲೇ ಹೇಳ್ತಾ ಇದ್ರಿ ಏಳು ಸಾವಿರ ಇದ್ದಂತ ಬಿ ಎಸ್ ಪಿ ಮತವನ್ನ ಸಾವಿರದವರೆಗೂ ತಂದು ನಿಲ್ಸುದ್ರ ನಂತರದ ಎಂಬತ್ತೇಳ ಸಾವಿರ ಹೀಗಾಗಿ ವೈಯಕ್ತಿಕ ಬಿಜೆಪಿ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸು ಮಹೇಶಿಗೆ ಮಹೇಶಿಗಿದೆ ಮಹೇಶ್ ಸಂಘಟನಾ ಚತುರ ಈಗ ಸೋಮಣ್ಣ ಚಾಮರಾಜನಗರ ಸ್ಪರ್ಧೆ ಮಾಡಿರೋದು ಮತ್ತಷ್ಟು ದಲಿತ ಹಾಗೂ ಲಿಂಗಾಯತ ಕಾಂಬಿನೇಷನ್ ಬಿಜೆಪಿಗೆ ದೊಡ್ಡ ಲಾಭ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ ಹೌದು ಹನೂರು ಗುಂಡ್ಲುಪೇಟೆ ಚಾಮರಾಜನಗರ ಕೊಳ್ಳೇಗಾಲ ನಾಲ್ಕು ಗೆದ್ದೇ ತೀರ್ತಿವಿ ಅಂತ ಬಿಜೆಪಿ ಅವ್ರು ನಿಂತಿದ್ದಾರೆ ಆ ಕಾಂಬಿನೇಷನ್ ವರ್ಕ್ಔಟ್ ಆದರೆ ಅಹಿಂದ ಮತಗಳ ಅನುರ್ಹ ಹೆಚ್ಚಾಗಿದೆ ಸೊ ಎಲ್ಲವನ್ನೂ ಲೆಕ್ಕಾಚಾರಕ್ಕೆ ಬರಬೇಕು ಬಿಜೆಪಿ ಅವರು ಅದೆಷ್ಟರ ಮಟ್ಟಿಗೆ ಏನ್ ಕ್ಯಾಶ್ ಮಾಡ್ಕೊತಾರೆ ನೋಡ್ಬೇಕು ಬಟ್ ಕೊಳ್ಳೆಗಾಲ ವಿಚಾರ ಬಂದಾಗ ಹೌದು ಮಹೇಶ್ ಇಂದೆಂದಿಗಿಂತನೂ ಸ್ಟ್ರಾಂಗ್ ಆಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಎ ಆರ್ ಕೃಷ್ಣಮೂರ್ತಿಗೆ ಬಲವಾಗಿ ಬಾಲರಾಜು ಜಯಣ್ಣ ಎಲ್ಲರೂ ನಿಂತಾರೆ ಮತ್ತಷ್ಟು ಚೆನ್ನಾಗಿರುತ್ತೆ ನೋಡ್ಬೇಕು ಪುಟ್ಟಸ್ವಾಮಿ ಸಿಂಗಲ್ ಸ್ಟಾರ್ ಅಲ್ಲ ಸಿಂಗಲ್ ಸಿಂಹ ಸಿಂಗಲ್ ಸ್ಟಾರ್ ಅಂದ್ರೆ ಅವರು ಪಿ ಎಸ್ ಏನ್ ಹೌದು ಸೊ ಸಿಂಗಲ್ ಸರ್ ಒಬ್ರೇ ಅವರು ಏಕಾಂಗಿ ಹೋರಾಟ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಬಟ್ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಜೆಡಿಎಸ್ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಎಸ್ ವೀಕ್ಷಕರೇ ನೀವು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ತಿಳಿಸಿ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ವಿಡಿಯೋನ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅಂತ ತಿಳಿಸಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಏನಿಲ್ಲ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಕೋಟ್ ಹಾಕ್ಬೇಡಿ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಲಿಕ್ಕೆ ಯೋಗ್ಯತೆ ಇದೆ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಶಾಸಕರಾಗಿ ಚೌಕಿ ಮಾಡದೆ ಸೇವೆ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಯಾವುದೇ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ವ್ಯಕ್ತಿಯನ್ನ ನೋಡಿ ಮತವನ್ನು ಹಾಕಿ ವ್ಯಕ್ತಿಗತವಾಗಿ ಆಯ್ಕೆ ಮಾಡಿ ಲೂಟಿ ಕೋರನ್ನ ಭ್ರಷ್ಟಾಚಾರಿಗಳನ್ನ ಕ್ರಿಮಿನಲ್ಗಳನ್ನ ಕಳಕಾಕ್ರನ್ನೆಲ್ಲ ಆಯ್ಕೆ ಮಾಡಕ್ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ